ಸ್ನೇಹಿತರೆ, ವೆಲ್ಕಮ್ ಟು ರಿವಾಸ್ ಜಾಬ್ ನ್ಯೂಸ್. ಸ್ನೇಹಿತರೆ, ಈಗ ಆಲ್ರೆಡಿ ಡಿಆರ್ಡಿಒದಲ್ಲಿ ಖಾಲಿ ಇರತಕ್ಕಂಥ 1817 MTS ಅಥವಾ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹುದ್ದೆಗೆ ಈಗ ಆಲ್ರೆಡಿ ಅರ್ಜಿಯನ್ನು ಕರೆಯಲಾಗಿದೆ. ಸೊ ಈ ಒಂದು ಹುದ್ದೆಗೆ ಯಾವ ರೀತಿಯಾಗಿ ಇವತ್ತಿಂದ ಅಪ್ಲಿಕೇಶನ್ ಶುರುವಾಗಿರ್ತಕ್ಕಂಥದ್ರಿಂದ ಅಪ್ಲಿಕೇಶನ್ ಹಾಕಬೇಕಿದ್ರೆ ಏನೇನು ಪ್ರೊಸೆಸ್ ಅನ್ನು ಫಾಲೋಅಪ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಇನ್ಫಾರ್ಮೇಶನ್ ಅಲ್ಲಿ ನೋಡೋಣ. ಮುಖ್ಯವಾಗಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರತಕ್ಕಂಥ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಒಂದು ಟ್ಯಾಬಿಗೆ ಬರ್ತೀರಾ. ಸೊ ಈ ಒಂದು ಟ್ಯಾಬ್ ಅಲ್ಲಿ ನಿಮಗೆ ಏನೇನು ಡೀಟೇಲ್ಸ್ ಗಳಿದಾವೆ, ಅಲ್ಲಿಂದ ನೀವು ಯಾವ ರೀತಿಯಾಗಿ ಸೋರ್ಸ್ ಅನ್ನು ಕಲೆಕ್ಟ್ ಮಾಡಬೇಕು ಅಂತ ನೋಡೋಣ. ಮುಖ್ಯವಾಗಿ ಇದರಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಟು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಡಿಆರ್ಡಿಒ ಎಂಟ್ರಿ ಟೆಸ್ಟ್ 2019-20 MTS. ಸೊ ಇಲ್ಲಿಗೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಹೊಸ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಸೊ ಈ ಟ್ಯಾಬ್ ಅಲ್ಲಿ ನಿಮಗೆ ಮೊದಲನೇದಾಗಿ ನೀಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಕ್ಕಂಥ ದಿನಾಂಕ 23/12/2019 ಬೆಳಿಗ್ಗೆ 10 ಗಂಟೆಯಿಂದ ಓಪನ್ ಆಗುತ್ತೆ. ಹಾಗೆ ಕ್ಲೋಸ್ ಆಗ್ತಕ್ಕಂಥದ್ದು 23/1/2020 ಈ ಒಂದು ಡೇಟ್ಗೆ ಕ್ಲೋಸ್ ಆಗ್ತಾ ಇದೆ. ಹಾಗೆ ನೀವು ಲಾಸ್ಟ್ ಈ ಒಂದು ಅಪ್ಲಿಕೇಶನ್ ಪ್ರಿಂಟ್ ತಗೊಳ್ಳೋದಕ್ಕೆ ಅವಕಾಶ ಇರತಕ್ಕಂಥದ್ದು 23/1/2020. ಹಾಗೆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಈ ಒಂದು ಅಮೌಂಟ್ ಅನ್ನು ಪೇ ಮಾಡೋದಕ್ಕೆ ಇರತಕ್ಕಂಥ ಡೇಟ್ ಏನು ಅಂತ ಹೇಳಿದ್ರೆ 23/12 ಸ್ಟಾರ್ಟ್ ಆಗಿ 23/1/2020 ಕೂಡ ನಿಮಗೆ ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಸೊ ಹಾಗೆಯೇ 23/1/2020 ಒಳಗಾಗಿ ನಿಮಗೆ ಈ ಒಂದು ಅಪ್ಲಿಕೇಶನ್ಗೆ ರಿಲೇಟೆಡ್ ಆಗಿರತಕ್ಕಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ ಅಂದರೆ ಅಲ್ಲಿವರೆಗೆ ನಿಮ್ಗೆ ಅಷ್ಟರ ಒಳಗಾಗಿ ನೀವು ಪೂರ್ಣಗೊಳಿಸಿದರೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ನಿಮಗೆ ಈ ಒಂದು ವೆಬ್ಸೈಟ್ಗಳಲ್ಲಿ ನಿಮಗೆ ಯಾವತ್ತು ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತಲೂ ಕೂಡ ಡೀಟೇಲ್ಸ್ ಅನ್ನು ನೀಡ್ತಾರೆ. ಸೊ ಈಗ ನಾವು ಅಪ್ಲಿಕೇಶನ್ನ ಸಲ್ಲಿಸಬೇಕಾದ್ರೆ ಯಾವ ಒಂದು ರೂಟಲ್ಲಿ ನಾವು ಹೋಗಬೇಕಾಗತ್ತೆ. ಮೊದಲನೇದಾಗಿ ನೀವು ಇಲ್ಲಿ ನಿಮಗೆ ಮುಖ್ಯವಾಗಿ ನೀವು ರಿಜಿಸ್ಟ್ರೇಷನ್ನ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ರಿಜಿಸ್ಟ್ರೇಷನ್ನ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅಂತಲೂ ಕೂಡ ನೋಡೋಣ. ಸೊ ಇಲ್ಲಿ ನಿಮಗೆ ಈ ಒಂದು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ವಿವ್ ಇನ್ಸ್ಟ್ರಕ್ಷನ್ ಫಾರ್ ಸ್ಕ್ರೈಬ್ ಅಂಡರ್ ಡಿಆರ್ಡಿಒ ಎಂಟ್ರಿ ಟೆಸ್ಟ್ ಅಂತ ಇದೆ. ಸೊ ಇಲ್ಲಿಗೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಹೊಸ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಅನ್ನು ನೀಡಲಾಗಿದೆ, ಯಾವ ರೀತಿಯಾಗಿರತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಕೂಡ ನಿಮಗೆ ಈ ಒಂದು ಡಾಕ್ಯುಮೆಂಟೇಷನ್ಗಳನ್ನು ನೀಡಲಾಗಿದೆ. ಸೊ ಅದನ್ನು ನೋಡಿಕೊಂಡು ನೀವು ಡಾಕ್ಯುಮೆಂಟೇಷನ್ ಕಂಪ್ಲೀಟ್ ಮಾಡಬಹುದು. ಸೊ ತದನಂತರವಾಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕಂಪ್ಲೀಟ್ ಆಗಿ ಸೋರ್ಸಸ್ ಅನ್ನು ಕಲೆಕ್ಟ್ ಮಾಡಿದ ನಂತರವಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿ ರಾಂಗ್ ಆಯಿತು ಅಂತ ಹೇಳಿದ್ರೆ ಇದರಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಿದ್ರೆ ನೀಟಾಗಿ ಇನ್ಫಾರ್ಮೇಶನ್ ತಿಳ್ಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಹಾಗೆಯೇ ಈ ಒಂದು ಕಂಪ್ಲೀಟ್ ಆಗಿರತಕ್ಕಂಥ ಪ್ರೊಸೆಸ್ ಮುಗಿಸಿದ ನಂತರವಾಗಿ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಹೊಸ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಸೊ ಅದು ರಿಜಿಸ್ಟರ್ ಮಾಡೋದಕ್ಕೆ. ಸೊ ಇದರಲ್ಲಿ ನಿಮಗೆ ಓವರ್ಆಲ್ 7 ಫಾಲೋಅಪ್ಸ್ಗಳಿದ್ದಾವೆ. ಸೊ ಈ ಒಂದು 7 ಫಾಲೋಅಪ್ಸ್ ಅಲ್ಲಿ ನಿಮಗೆ ಯಾವ ರೀತಿಯಾಗಿ ಪ್ರೊಫೈಲ್ ಅನ್ನು ಫಿಲ್ಅಪ್ ಮಾಡಬೇಕು ಅಂತ ಡೀಟೇಲ್ಸ್ ಅನ್ನು ನೀಡಲಾಗಿದೆ. ಸೊ ಒನ್ ಬೈ ಒನ್ ನೀವು ಈ ಒಂದು ಕಂಪ್ಲೀಟ್ ಆಗಿರತಕ್ಕಂಥ ಡಾಕ್ಯುಮೆಂಟೇಷನ್ ಮುಗಿಸಿದ್ರಿ ಅಂತ ಹೇಳಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಿದ ಹಾಗೆ. ನೆಕ್ಸ್ಟ್ ಇರತಕ್ಕಂಥದ್ದು ಈ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದ ನಂತರವಾಗಿ ನಿಮಗೆ ಇಲ್ಲಿ ನಿಮಗೆ ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನು ಕೇಳಾಗ ಅಂದ್ರೆ ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಫಿನಿಶ್ ಆದ್ಮೇಲೆ. ಸೊ ತದನಂತರವಾಗಿ ನಿಮಗೆ ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿ ನಂತರವಾಗಿ ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿದ್ರೆ ನೀವು ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ. ಸೊ ತದನಂತರವಾಗಿ ನೀವು ಯಾವ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಹಾಕ್ತಿದ್ರೆ ಅದು ಕಂಪ್ಲೀಟ್ ಆಗಿ ಫಿನಿಶ್ ಆಗುತ್ತೆ. ಸೊ ತದನಂತರವಾಗಿ ಇದರ ಒಂದು ಕಾಪಿಯನ್ನು ನೀವೇನು ಮಾಡಿ ಅಂತ ಹೇಳಿದ್ರೆ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ನೀವು ಪೇಮೆಂಟ್ ಮಾಡಿರತಕ್ಕಂಥ ಸ್ಲಿಪ್ ಅನ್ನು ಕೂಡ ಒಂದು ಪ್ರಿಂಟ್ಔಟ್ ಅನ್ನು ತಕೊಂಡು ಇಟ್ಕೊಳ್ಳಿ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಏನೇನು ಸಬ್ಮಿಟ್ ಮಾಡ್ತಿದ್ದೀರಾ, ಸೊ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕಂಪ್ಲೀಟ್ ಆಗಿ ಒಂದು ಸೆಟ್ ಜೆರಾಕ್ಸ್ ಮಾಡಿಕೊಂಡು ನೀವು ರೆಡಿ ಇಟ್ಕೊಂಡಿರಿ. ಇದರಿಂದ ನಿಮಗೆ ರಿಕ್ರೂಟ್ಮೆಂಟ್ನ ಸಂದರ್ಭದಲ್ಲಿ ಮತ್ತು ಎಕ್ಸಾಮಿನೇಷನ್ನ ಸಂದರ್ಭದಲ್ಲಿ ತುಂಬಾ ಅವಕಾಶಗಳು ಅನುಕೂಲವಾಗಿರ್ತವೆ. ಸೊ ಅದರಿಂದ ಈ ಎಲ್ಲ ಡೀಟೇಲ್ಸ್ಗಳನ್ನ ಫಾಲೋಅಪ್ ಮಾಡಿ ನೀವು ಅಪ್ಲಿಕೇಶನ್ನ ಹಾಕಿ. ಐ ಹೋಪ್ ನಿಮಗೆ ಈ ಎಲ್ಲ ಡೀಟೇಲ್ಸ್ಗಳು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಈ ಎಲ್ಲ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ವಿಡಿಯೋಗೆ ನಿಮ್ಮ ಕಡೆಯಿಂದ ಲೈಕ್ ಇರಲಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.